subscribe now and press the bell icon. Never miss an update. ಮಣಿಪಾಲ್ ಕಿಚನ್ ಗ್ರಾಹಕರಿಗೆ ಸ್ವಾಗತ. ಇವತ್ತು ನಿಮಗೆ ಕ್ಯಾರೆಟ್ ಹಲ್ವಾ, ಗಜ್ಜರ್ಕ ಹಲ್ವಾ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಅದಕ್ಕೆ ನೋಡಿ, ಇವಾಗ ಮಾರ್ಕೆಟಲ್ಲಿ ಪಿಂಕ್ ಡಾರ್ಕ್ ಪಿಂಕ್ ಕ್ಯಾರೆಟ್ ಸಿಗುತ್ತೆ, ಅದನ್ನು ತೊಗೊಳ್ಳಿ. ಅದನ್ನು ಹೊರಗಡೆ ಪೋರ್ಷನ್ ರೆಡ್ ಇರೋದನ್ನು ಮಾತ್ರ ಗ್ರೇಟ್ ಮಾಡ್ಕೊಳ್ಳಿ. ನಾನು ತೋರಿಸ್ತಾ ಇದ್ದೀನಿ ನೋಡಿ, ಅದನ್ನು ಮಾತ್ರ ಕೀಸ್ಕೊಳ್ಳಿ, ಗ್ರೇಟ್ ಮಾಡ್ಕೊಳ್ಳಿ. ನೋಡಿ, ಗ್ರೇಟ್ ಮಾಡ್ತಾ ಇದ್ದೀನಿ ಇವಾಗ. ನೋಡಿ, ನಿಮಗೆ ಗ್ರೇಟ್ ಮಾಡೋದು ನೋಡಿ, ವೈಟ್ ಪೋರ್ಷನ್ ತೋರಿಸ್ತಾ ಇದ್ದೀನಿ ನೋಡಿ. ಈ ವೈಟ್ ಪೋರ್ಷನ್ ಹಾಕಬಾರ್ದು, ಯಾಕಂದರೆ ಅದು ಒಳ್ಳೇದಾಗೋದಿಲ್ಲ. ಇವಾಗ ಒಂದು ಪ್ಯಾನಲ್ಲಿ 2 ಸ್ಪೂನ್ ತುಪ್ಪ ಹಾಕ್ಬಿಟ್ಟು ಅದಕ್ಕೆ ಕ್ಯಾಶ್ಯೂ ಸ್ಲೈಸಸ್ ಹಾಕ್ಬಿಟ್ಟು ಫ್ರೈ ಮಾಡ್ತಾ ಇರಿ ಲೋ ಫ್ಲೇಮ್ನಲ್ಲಿ. ಈಗ ಅದಕ್ಕೆ ಆಲ್ಮಂಡ್ ಸ್ಲೈಸಸ್ಸು ಸೇರಿಸಿ ಎರಡು ಒಟ್ಟಿಗೆ ಫ್ರೈ ಮಾಡಿ, ಎಷ್ಟು ಬೇಕೋ ಅಷ್ಟು ನಿಮ್ಮ ಖುಷಿ ಬಂದಷ್ಟು ನೀವು ಅಂದರೆ ಗಾರ್ನಿಷ್ ಮಾಡೋದದು. ಈಗ ಇನ್ನೊಂದು ಪ್ಯಾನ್ಗೆ 1 ಟೀಸ್ಪೂನು ತುಪ್ಪ ಹಾಕ್ಕೊಳ್ಳಿ. ಅದನ್ನು ಪೂರ್ತಿ ಇದಕ್ಕೆ ಸವ್ರ್ಕೊಳ್ಳಿ, ಪಾತ್ರೆಗೆ ಸವ್ರ್ಕೊಂಡ್ಬಿಟ್ಟು. ಈಗ ಅದು ಕರಗಿದ ತಕ್ಷಣ ಅನ್ನೋ ಹಾಗೆ 2.5 ಕಪ್ಪು ಕ್ಯಾರೆಟ್ನ ಹಾಕಿ ಲೋ ಫ್ಲೇಮಲ್ಲಿ ಕುಕ್ ಮಾಡಿ, ಲೋ ಮೀಡಿಯಮ್ ಫ್ಲೇಮಲ್ಲಿ ಕುಕ್ ಮಾಡಿ. ನಿಮ್ಮ ಯಾವ ಬರ್ನರ್ ಮೇಲೆ ಇಡ್ತೀರೋ ಅದು ಡಿಪೆಂಡ್ ಆಗುತ್ತೆ. ಅದು ಚೆನ್ನಾಗಿ ಕುಕ್ ಆಗೋ ಹಾಗೆ, ಕುಕ್ ಆಗುವಂತ ಅಷ್ಟು ಹೊತ್ತು ಎಂದು 2-3-4 ನಿಮಿಷ ನೀವು ಕುಕ್ ಮಾಡಬೇಕಾಗತ್ತೆ. ಈಗ ನೋಡಿ, ಕ್ಯಾರೆಟ್ ಕುಕ್ ಆಗಿದೆ ನೋಡಿ, ಕುಕ್ ಆಗ್ತಾ ಬಂದಿದೆ. ನಿಮ್ಗೆ ಚೇಂಜ್ ಆಗಿರ್ತಕ್ಕ ನೀರೆಲ್ಲ ಎವಾಪರೇಟ್ ಆಗಿದೆ ಅದರಲ್ಲಿರೋದು. ಈಗ ನೀವು ಅದಕ್ಕೆ 1/2 ಕಪ್ಪು ಹಾಲು ಹಾಕ್ಕೊಳ್ಳಿ, ಯಾವುದೂ ಆಗುತ್ತೆ. ಹಾಲು ಹಾಕ್ಕೊಂಡು ಚೆನ್ನಾಗಿ 2 ನಿಮಿಷದ ತನಕ ಕಂಬೈನ್ ಆಗೋ ತನಕ, ಅದು ಮಿಕ್ಸ್ ಆಗೋ ತನಕ ಕೈ ಆಡಿಸ್ಕೊಳ್ಳಿ. ಅದ್ರ ನಂತರ ಅದು ಚೆನ್ನಾಗಿ ಕುಕ್ಕಾಗಿ ಬರಬೇಕು. ಇವಾಗ ನೋಡಿ, ಹಾಲೆಲ್ಲ ಆಪರೇಟ್ ಆಗೋಗ್ಬಿಡ್ತು, ಎಲ್ಲ ಹಾರೋಗ್ಬಿಡ್ತು. ಮತ್ತು ಕ್ಯಾರೆಟ್ ನೋಡಿ, ಈಗ ಕುಕ್ಕಾಗಿದೆ, ನಿಮಗೆ ಗೊತ್ತಾಗುತ್ತೆ ಕಲರ್ ಚೇಂಜ್ ಆಗಿದೆ. ಈಗ ಅದಕ್ಕೆ ಕಂಡೆನ್ಸ್ಡ್ ಮಿಲ್ಕ್ ಸಿಗುತ್ತಲ್ಲ, ನೆಸ್ಲೆದು ಅಮೂಲ್ದು, ನಾನು ಅಮೂಲ್ದು ಹಾಕಿದ್ದೀನಿ. 1/2 ಕಪ್ ಕಂಡೆನ್ಸ್ಡ್ ಮಿಲ್ಕ್ ಹಾಕ್ಕೊಳ್ಳಿ. ನಿಮಗೆ ತುಪ್ಪ ಬೇರೆ ಹಾಕೋಬೇಕಂತಿಲ್ಲ, ಮಿಲ್ಕ್ ಪೌಡ್ರ್ ಹಾಕ್ಬೇಕಂತಿಲ್ಲ, ಆಮೇಲೆ ಘೀ ಹಾಕ್ಬೇಕಂತಿಲ್ಲ, ಎಲ್ಲ ಇದರಲ್ಲೇ ಬಂದುಬಿಡ್ತು. ಮತ್ತು ಸಕ್ಕರೆ ಕೂಡ ಇದರಲ್ಲೇ ಬಂತು. ಲೋ ಫ್ಲೇಮಲ್ಲಿ ಕುಕ್ ಮಾಡಿ. ಇವಾಗ ನೋಡಿ, ಕ್ಯಾರೆಟ್ ಕಂಬೈನ್ ಆಯಿತು, ಚೆನ್ನಾಗಿ ಕುಕ್ ಆಗ್ಬಿಡ್ತು, ಚಿಕ್ಕನ್ ಆಗ್ಬಿಡ್ತು ನೋಡಿ, ಗಟ್ಟಿ ದಪ್ಪ ಆಗ್ತಾ ಬರ್ತು ನೋಡಿದ್ರಲ್ಲ. 3-4 ನಿಮಿಷ ತನಕ ಕುಕ್ ಮಾಡಬೇಕು. ಕಾರ್ಡಮಮ್ ಪೌಡ್ರ್, ಏಲಕ್ಕಿ ಪೌಡ್ರ್ ಹಾಕಿ 1/4 ಟೀಸ್ಪೂನ್. ಮತ್ತು ಚೆನ್ನಾಗಿ ಎಲ್ಲದಕ್ಕೂ ಸೇರ್ಕೊಳ್ಳೋ ಹಾಗೆ, ಎಲ್ಲದಕ್ಕೂ ಆಗಬೇಕು, ಅದು ಮಿಕ್ಸ್ ಆಗಬೇಕು. ಹಾಗೆ ಮಿಕ್ಸ್ ಆಗಿ ಮಾಡ್ಕೊಳ್ಳಿ ಕಂಬೈನ್ ಆಗೋ ತನಕ. ಈಗ ನಾವು ಇದು ಮಾಡಿ ಫ್ರೈ ಮಾಡಿ ಇಟ್ಕೊಂಡಿದ್ದೀವಲ್ಲ, ಅದು ಆಲ್ಮಂಡು ಮತ್ತು ಕ್ಯಾಶ್ಯೂಸು, ಅದನ್ನು ಹಾಕ್ಕೊಳ್ಳಿ. ಅದು ಅಷ್ಟೇ, ಕಂಬೈನ್ ಆಗೋ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಘಮ್ ಅಂತ ರೆಡಿಯಾಗಿರೋ ಆಲ್ಮಂಡ್ ಹಲ್ವಾ, ಇದು ಕ್ಯಾರೆಟ್ ಹಲ್ವಾ ರೆಡಿ ಆಗಿದೆ. ಅದನ್ನು ನೀವು ಕೋಲ್ಡು ವಾರ್ಮು ಹೇಗೆ ಬೇಕಾದ್ರೆ ಸರ್ವ್ ಮಾಡ್ಬೋದು. ನನ್ನ ಚಾನಲಿಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಅದನ್ನು ಪಿಸ್ತಾಷಿಯೋ ಜೊತೆ ಅದನ್ನು ಗಾರ್ನಿಷ್ ಮಾಡಿ. ಇನ್ನೂ ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೀನಿ. ಬಾಯ್, ಸಿ ಯು ಲೇಟರ್.